ಸ್ನೇಹಿತರ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವ್ರ ಹೆಸರು ಬಂದ್ಬಿಟ್ಟು ಕಮಲಮ್ಮ ಅಂತ. ನಮ್ಮ ಅವ್ರ ಒರಿಜಿನಲ್ ಹೆಸರು ಬಂದ್ಬಿಟ್ಟು ಸಾವಿತ್ರಮ್ಮ. ಸೊ ನಮ್ಮ ಹತ್ರ ಸುಳ್ಳು ಹೇಳಿರ್ತಾರೆ, ಒಂದು 10 ದಿನ ಮೇಲಾಯಿತು, ಮನೆಯೆಲ್ಲ ಮಿಸ್ ಆಗಿರ್ತಾರೆ. ಇಲ್ಲಿ ಬಂದು ಸೇರ್ಬೇಕಾದ್ರೆ ಹೇಳ್ತಾರೆ ನಂಗೆ ಯಾರು ಇಲ್ಲ, ನನಗೆ ಮಕ್ಕಳು ಗಿಕ್ಳು ಯಾರು ಇಲ್ಲ ಅಂತ ಹೇಳಿರ್ತಾರೆ. ಭಾಳ ಬೇಜಾರಾಗುತ್ತೆ ಅವಾಗ, ಯಾವುದೇನೋ ಇರ್ಬೋದು ಸತ್ಯ ಅಂದ್ಬಿಟ್ಟು ನಮಗೆ ಬ್ಯಾಡ್ರಾಯನ್ಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಿಂದ ಕಳಿಸ್ಕೊಟ್ಟಿರ್ತಾರೆ. ಸೊ ಹಾಗಾಗಿ ಅವ್ರಿಗೆ ಒಂದು ಆಶ್ರಯ ಕೊಟ್ಟು ಫೇಸ್ಬುಕ್ ಲೈವ್ ಮಾಡಿರ್ತೀವಿ. ಇವತ್ತು ಲೈವ್ನ ನೋಡಿಕೊಂಡು ಅವ್ರ ಮಕ್ಕಳು ಬಂದಿದ್ದಾರೆ. ಅಮ್ಮ ಕಮಲಮ್ಮರೇ, ಕಮಲಮ್ಮ ಏನು ಶಾರದಮ್ಮ ನಿಮ್ಮ ಸಾವಿತ್ರಮ್ಮ ನಿಮ್ಮ ಹೆಸರು ತಾನೇ, ಯಾಕೆ ಸುಳ್ಳು ಹೇಳಿದ್ರಿ ಕಮಲಮ್ಮ ಅಂತ? ಮನ್ಸಿಗೆ ಬೇಜಾರಾದ್ರೆ ಸುಳ್ಳು ಹೇಳ್ಬಿಡ್ತೀರಾ ಸರ್? ಹೆಂಗ್ ತಪ್ಪಿಸ್ಕೊಂಡ್ರು? ನಮ್ಮ ಪಡಿಗೆ ನಾವು ಕೆಲ್ಸ ಹೋಗಿದ್ವಿ, ನಮ್ಮ ಮನೇಲಿ ಸಣ್ಣ ಪುಟ್ಟ ಅಷ್ಟೇ. ಮನೇಲಿ ಇದ್ರು ಅಲ್ಲೇ ಬೀಗ ನಾ ಬಾತ್ರೂಮ್ ಒಳಗೆ ಇಟ್ಬಿಟ್ಟು ಹೋಗಿದ್ರು. ನಾನು ಒಂದು 7 ಗಂಟೆಗೆ ಬರೋರು ಬಂದಿಲ್ಲ ಅವ್ರು ಅಲ್ಲಿಗೆ. ನಾವು ಒಂದು 7 ಗಂಟೆಗೆ ಬರೋರು ಯಾಕೆ ಬರಲಿಲ್ಲ ಅಂತಂದ್ರೆ ನಾನು ಹಾಗೆ ಸ್ವಲ್ಪ ಒಟ್ಟಾಡಿದೆ. 7 ವರೆಗೆ ಬಂದ್ಬಿಡೋರು, ನಾನು ಬಂದರೆ ಬಂದ್ಬಿಡೋರು ಮನೆಗೆ ಬರಲಿಲ್ಲ ಅಂತ ಒಂದು 8 ಗಂಟೆ ತನಕ ಕಾಟಾಡಿದೆ, ಯಾಕೋ ಬರಲಿಲ್ಲ. ಆಮೇಲೆ ಅಲ್ಲಿ ಅವ್ರ ಮನೆ ಹತ್ರ ಅಲ್ಲೆಲ್ಲ ಕೇಳಿದೆ, ಇಲ್ಲ ಕಣ ಬಂದಿಲ್ಲ ಅಂತ ಅಂದ್ರು. ಇಲ್ಲಿ ಹೋಗಿರ್ಬೋದು ಅಂತ ಸಂಬಂಧ ರಾತ್ರಿ ಬರಲಿಲ್ಲ, ಸ್ವಲ್ಪ ಆಗಿ ಆಯ್ತು. ಇಲ್ಲಿ ಬೆಳಿಗ್ಗೆ ಅಲ್ಲಿ ಇಲ್ಲಿ ಹುಡುಗಿ ಊರ ಕಡೆಗೆಲ್ಲ ಫೋನ್ ಮಾಡಿದ್ರು, ತಂಗಿ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಮಾಡಿದ್ರಿ. ನೀವೇನಾಗ್ಬೇಕಮ್ಮ? ಮಗಳಾಗ್ಬೇಕಾ? ಎಷ್ಟು ಹುಡ್ಕೋದ್ರಿ ನೀವು? ನಾವು ಇಲ್ಲಿಗೆ ಬಂದಿದ್ವಿ, ಹುಡ್ಕಕ್ಕೋಸ್ಕರನೇ ಬಂದಿದ್ವಿ ಚಿತ್ರದುರ್ಗದಿಂದ. 4 ಜನ ಕೆಲಸ ಕೊಟ್ಬಿಟ್ಟಿದೆ ಎಲ್ಲರಿಗೂ ಅಜ್ಜಿ, ಸುಳ್ಳು ಹೇಳ್ಬಿಟ್ಟು. ಆಯ್ತು, ಹೋಗ್ಲಿ, ಮನೆಗೆ ಹೋಗಿ ಆರಾಮಾಗಿ ಖುಷಿ ಖುಷಿಯಾಗಿರಿ, ಜಗಳ ಆಡ್ಕೋಬೇಡಿ ಆಯ್ತಾ? ಈಗ ನೋಡಿ ನೀವು ಬಂದಿದ್ರ, ನನ್ನ ಫೇಸ್ಬುಕ್ ಲೈವು ವಿಡಿಯೋ ಇವೆಲ್ಲ ಬೇಕಾ? ಮಾಡಲೇಬೇಕು, ನಾನು ನನ್ನ ಕೆಲಸ ಇದು. ಯಾಕಂದ್ರೆ ನಾವು ಯಾವ ವ್ಯಕ್ತಿ ಯಾರು ಕರ್ಕೊಂಡು, ಈಗ ನಿಮ್ಮನ್ನ ನಾನು ನೋಡಿಲ್ಲ ಅಣ್ಣ, ನೀವು ಯಾರಂತ ನಂಗೆ ಗೊತ್ತಿಲ್ಲ. ನಿಮ್ಮ ಜೊತೆಗೆ ಇರೋ ಕಳಿಸ್ತಿದ್ದೀನಿ ಅಂದ್ರೆ ನಂಗೆ ಎವಿಡೆನ್ಸ್ ಬೇಕು. ಸೊ ಆ ಉದ್ದೇಶದಿಂದ ನಾವು ಮಾಡಲೇಬೇಕು, ಎಲ್ಲ ದಾಖಲಾತಿಗಳು ಮಾಡ್ಕೊಳ್ಳೇಬೇಕು. ಅಜ್ಜೆ ಒಳ್ಳೇದಾಗ್ಲಿ, ಮತ್ತೆ ಮನೆಬಿಟ್ಟು ಬತ್ತಿ. ಇಷ್ಟು ದಿನ ಇದ್ದಲ್ಲ, ಏನು ಅನ್ನಿಸ್ತು ನಮ್ಮ ಆಶ್ರಮದಲ್ಲಿ? ಜೋರಾಗಿ ಮಾತಾಡ, ಖುಷಿಯಾಗಿ ಮಾತಾಡ್ರೆ, ಕಳಿಸ್ತೀನಿ, ಇಲ್ಲ ಕಳಿಸಲ್ಲ. ಚೆನ್ನಾಗಿ ಒಳ್ಳೆ ಮನಸ್ಸಿಗೆ ನೆಮ್ಮದಿ ಇತ್ತು ನನಗೆ. ಈ ಪವಿತ್ರ ಜಾಗ ಬಂದಾಗ ನನ್ನ ಮನಸ್ಸೇ ನೆಮ್ಮದಿ ಆಗಿತ್ತು. ಜೋರಾಗಿ ಮಾತಾಡಜ್ಜೆ, ಚೆನ್ನಾಗಿದ್ದೆ ಕಣಪ್ಪ ಯೋಗೀಶ. ನೀನಂತ ಮಗ ಇರ್ಬೇಕಾದ್ರೆ ಯಾವ ತಾಯಿಯಂದ್ರಿಗೆ ಇಲ್ಲಿ ಕೊರತೆ ಇಲ್ಲ, ನೆಮ್ಮದಿ ಆಗಿದ್ದೆ ನಿಜ. ಇವತ್ತು ಹೋಗ್ಬೇಕಂದ್ರೆ ತುಂಬ ಮನಸ್ಸಿಗೆ ನೋವು ಆಗ್ತೈತೆ, ಬೇಜಾರು ಅನ್ಸೈತೆ. ಮತ್ತೆ ಬಿಟ್ಟು ಹೋಗ್ತೀನಿ ಇರ್ತೀರಂಗಾರೆ. ಈಗ ಇಷ್ಟ ಐತೆ, ಮಕ್ಕಳು ಬಾ ಆಯ್ತು ಬಾ ಹೋಗೋಣ ಅಂತ ಕಲಿತಿದಾರಲ್ಲ, ಏನು ಮಾಡೋಣ? ಏನೇ ಆದರೂ ಮಕ್ಕಳು ಮಕ್ಕಳೇ. ನಾನು ಮಗ ಆಗೋಕ್ಕಾಗುತ್ತಾ? ಆಗಲ್ಲ ತಾನೆ. ಯಾಕಾಗಲ್ಲ, ಹೆಂಗಾಗ್ಬಿಡುತ್ತೆ? ಸ್ವಂತ ಮಕ್ಕಳು ಸ್ವಂತ ಮಕ್ಕಳೇ ಅಲ್ವಾ? ಕೇಳ್ಕೊಂಡಿರ್ಗಂಗೆ ನನಗೆ ಮಗಳಿಗಿಂತ ಇಷ್ಟ ಆಗಿದ್ದೆ. ಆಯ್ತು, 25-30 ವರ್ಷ, 40 ವರ್ಷ, 30-35 ವರ್ಷ ಅವ್ರಿಗೆ. ನಿಮ್ಮ ಮಗನಿಗೆ 35 ವರ್ಷ ಆಗಿದೆ ಅಮ್ಮ. ಅವ್ರ ಎಕ್ಸ್ಪೀರಿಮೆನ್ಸ್ ಮುಂದೆ, ಅವ್ರ ಕೆಲಸದ ಮುಂದೆ ನಮ್ದೆಲ್ಲ ಏನಿದೆ ಏನೋ ಬರುತ್ತೆ ಮನೆಗಳಲ್ಲಿ ಸಣ್ಣ ಪುಟ್ಟದ್ದು ಅರ್ಥ ಮಾಡಿಕೊಂಡು ಹೋಗ್ಬೇಕು. ಸರಿನಾ, ಹೋಗ್ಬರ್ತೀರಾ? ಮತ್ತೆ ನೋಡಕ್ ಬನ್ನಿ, ನೀವು ಖುಷಿಯಾಗಿ ಮಾತಾಡ್ದ್ರೆ ಕಳಿಸ್ತೀನಿ. ಮುಗ್ದಲ್ಲಿ ನಗು ಇಲ್ಲ, ನಾನು ಅದಕ್ಕೆ ಬೇಜಾರು. ನೀವು ನಗಾಡಿದ್ರೆ ಕಳ್ಸಕ್ ಇಷ್ಟ ನಂಗೆ. ಯಾವಾಗ ಬೇಜಾರು ಕಟ್ಟ ಬಂದು ಮಾತಾಡ್ಸಿಲ್ಲ. ನೀವು ನಗಾಡಿಲ್ಲ ಅಂದ್ರೆ ಕಳ್ಸಕ್ ಬೇಜಾರು ನಮ್ಗೆ. ಇಷ್ಟ ಇಲ್ವ ಹೋಗಕ್ಕೆ? ಹೋಗಕ್ ಇಷ್ಟ ಇಲ್ವಾ? ಮತ್ತೆ ನಗಾಡ್ಬೇಕು, ನೀನ್ ನಗ್ತಾ ಕಳ್ಸಿದ್ರೆ. ನೀನ್ ಬರ್ಬೇಕಾದ್ರೆ ಇಷ್ಟ ಖುಷಿಯಾಗ ಖುಷಿಯಾಗಿ ಮಕ್ಕದಲ್ಲಿ ಹೆಂಗ್ ಕಳೆ ಇತ್ತು. ಏನ್ ಹೇಳ್ತೀರಿ ಇದ್ದವ್ರಿಗೆಲ್ಲ? ಹೇಳ್ತೀನಲ್ಲ, ಹೋಗ್ತೀನಿ ಅಂತ. ಹೌದಾ? ಒಳ್ಳೇದಾಗ್ಲಿ ಅಜ್ಜಿ, ಹೋಗ್ಬಿಟ್ ಬಾ. ನಗ್ಬೇಕು, ಅವತ್ತೊಂದು ಮತ್ತೆ ಕೊಟ್ಟಿದೆ ಹೆಡ್ಗೆಗೆ, ಇವತ್ತು ಬಲಗೈ ಕೊಟ್ಟೆ. ಆಯ್ತು, ಒಳ್ಳೇದಾಗ್ಲಿ. ಆಯ್ತು ಸರ್, ತೋರ್ಸ್ ಒಳ್ಳೇದಾಗ್ಲಿ. ಥ್ಯಾಂಕ್ಸ್, ಫೋನ್ ಮಾಡಿರ್ತೀವಿ ಸರ್. ನಾವು ಮಾಡಿ ಬಂದ.